ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ಏಳು ಪೇಜ್ ನಂಬರ್ ನೂರ ನಲವತ್ತೊಂದು ಲೆಕ್ಕಾಚಾರದ ಪರಿಚಯ ಇರುವವರೆಲ್ಲರೂ ಸಾಮಾನ್ಯವಾಗಿ ಎರಡನೆಯ ಆಗಮನವಾದಿಗಳಿಂದ ಮಾಡಲ್ಪಟ್ಟಿರುವ ಮತ್ತು ಇತರರು ಪ್ರವಾದಿಗಳ ಅವಧಿಗಳು ಮುಂತಾದವುಗಳಿಗೆ ಸಂಬಂಧಪಟ್ಟಂತೆ ಈ ವ್ಯವಹಾರದ ಪದ್ಧತಿಯು ಅವರುಗಳಿಗಿಂತ ಭಿನ್ನವಾಗಿದೆಂಬುದನ್ನು ಗಮನಿಸಬೇಕಾಗುತ್ತದೆ ಅವರುಗಳು ಸಾಮಾನ್ಯವಾಗಿ ಎಲ್ಲ ಪ್ರವಾದಿಗಳು ಯಾವುದಾದರೂ ಒಂದು ದಿನಾಂಕದಲ್ಲಿ ಮುಗಿಯುತ್ತವೆ ಎಂದು ತಿಳಿಸುವ ಪ್ರಯತ್ನವನ್ನು ಮಾಡುತ್ತಾರೆ ಈ ರೀತಿಯ ಅವರ ತಪ್ಪಾದ ನಿರೀಕ್ಷೆಗಳು ಅವರನ್ನು ಇದಕ್ಕೆ ನಡೆಸುತ್ತವೆ ಸಾವಿರ ವರ್ಷಗಳನ್ನು ಆಕ್ರಮಿಸುವ ಕರ್ತನ ಆಗಮನ ಪುನರುತ್ಥಾನ ಮತ್ತು ಲೋಕದ ಅಂತಿಮ ತೀರ್ಪು ಮುಂತಾದ ಸಮಗ ಕಾರ್ಯಗಳನ್ನು ಕೆಲವೇ ಕ್ಷಣದಲ್ಲಿ ನೆರವಿರುತ್ತವೆ ಎಂದು ಎದುರು ನೋಡುತ್ತಾರೆ ಮತ್ತು ಅವರ ನಿರೀಕ್ಷೆಯ ಅಂತ್ಯದಲ್ಲಿ ಈ ಲೋಕವು ಕೆಲವೇ ಕ್ಷಣದಲ್ಲಿ ಅಗ್ನಿಯಿಂದ ನಾಶವಾಗುವುದೆಂದು ಅವರು ಭಾವಿಸುತ್ತಾರೆ ವಿವಿಧ ಹಂತಗಳ ವಿವಿಧ ದಿನಾಂಕಗಳನ್ನು ಸೂಚಿಸುವ ಪ್ರವಾದನೆಗಳನ್ನು ಮೆಚ್ಚಿಕೊಳ್ಳುವುದು ಮತ್ತು ಅವುಗಳನ್ನು ಅಂಗೀಕರಿಸುವುದಕ್ಕೆ ಮೊದಲು ಯುಗಗಳ ಯೋಜನೆಗಳನ್ನು ಮತ್ತು ಕರ್ತನ ಎರಡನೇ ಆಗಮನದ ಸರಿಯಾದ ರೀತಿಯನ್ನು ಮೊದಲು ಅರ್ಥ ಮಾಡಿಕೊಳ್ಳುವ ಅಗತ್ಯತೆ ಅವರಿಗಿದೆ ಆದರೆ ಹೆಚ್ಚಿನವರು ತಮ್ಮದೇ ಆದ ಸಿದ್ಧಾಂತಗಳಿಂದ ಮತ್ತು ಪೂರ್ವಕಲ್ಪಿತ ಅಭಿಪ್ರಾಯಗಳಿಂದ ಇದನ್ನು ಮಾಡುವ ಬಹಳಷ್ಟು ಅಂದ ಅಂಧರಾಗಿದ್ದಾರೆ ಅವರ ತಪ್ಪು ನಿರೀಕ್ಷೆಗಳಿಗೆ ಎಲ್ಲ ಪ್ರವಾದನೆಗಳು ಯಾವುದಾದರೂ ಒಂದು ದಿನದಲ್ಲಿ ಮುಗಿಯುತ್ತದೆ ಎಂಬುದನ್ನು ತಿಳಿಸುವ ಅವರ ಸಾಹಸದಲ್ಲಿ ಈ ಪ್ರವಾದನೆಗಳನ್ನು ಅನ್ವಯಿಸುವ ಅವರ ಪ್ರಯತ್ನಗಳು ಪ್ರಕರಣದ ಅಗತ್ಯಗಳಿಗನುಸಾರವಾಗಿ ಹಲವೊಮ್ಮೆ ತಿರುವುಗಳಿಗೆ ಹಿಗ್ಗುಗಳಿಗೆ ಅಥವಾ ದೂರ ಸರಿಯುವಿಕೆ ಎಡೆಮಾಡಿಕೊಡುತ್ತವೆ ಈ ಸ್ನೇಹಿತರು ತಮ್ಮ ತಪ್ಪಿನ ಈ ದೆಸೆಯಲ್ಲಿ ಎಚ್ಚೆತ್ತುಕೊಳ್ಳಬೇಕು ಯಾಕೆಂದರೆ ಅವರ ನಿರೀಕ್ಷೆಗಳು ಒಂದರ ನಂತರ ಒಂದು ವಿಫಲವಾಗುತ್ತವೆ ಅದೇ ಸಮಯದಲ್ಲಿ ಅವರು ಉಪಯೋಗಿಸಿದ ಕೆಲವೊಂದು ಪ್ರವಾದನೆಗಳನ್ನು ಹಿಂದಿನ ಕಾಲಗಳಿಗೆ ಸೇರಿಸಿದವುಗಳು ಅದನ್ನು ಈ ಮುಂದೂಡಲು ಸಾಧ್ಯವಿಲ್ಲ ಎಂಬುದನ್ನು ನಾವು ಮತ್ತು ಅವರು ತಿಳಿದಿದ್ದೇವೆ ಹಿಂದಿನವುಗಳನ್ನು ಅವರು ಈಗ ದೊರೆದು ಬಿಟ್ಟಿದ್ದಾರೆ ಅವುಗಳನ್ನು ನೆರವೇರಿಸಲ್ಪಟ್ಟಿವೆ ಆದರೆ ಅವರು ನಿರೀಕ್ಷೆ ನಿರೀಕ್ಷಿಸಿದ್ದಕ್ಕಿಂತ ಬೇರೆ ರೀತಿಯಲ್ಲಿ ಆದರೆ ಇದು ಅವರಿಗೆ ತಿಳಿದಿರುವುದಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಇಲ್ಲಿ ಪ್ರಸ್ತುತಪಡಿಸಿರುವ ಪ್ರವಾದನೆಗಳು ಮತ್ತು ಇನ್ನು ಪರಿಗಣಿಸೋ ಪರಿಗಣಿಸಬೇಕಾದವುಗಳು ನಿರ್ಬಂಧವಿಲ್ಲವುಗಳು ಯಾವುದೇ ತಿರುವುಗಳು ಹಿಗ್ಗುಗಳಿಗೆ ಇಲ್ಲವಾದವುಗಳಾಗಿವೆ ದೇವರ ಯುಗಗಳ ಯೋಜನೆಯ ಪ್ಲಾನ್ ಆಫ್ ದಿ ಏಜ್ ಬಗ್ಗೆ ಸರಿಯಾದ ನಿರೀಕ್ಷೆಯಲ್ಲವರಾಗಿ ನಾವು ದೇವರ ವಾಕ್ಯಗಳಿರುವಂತೆ ಅವರನ್ನು ಸರಳವಾಗಿ ಪ್ರಸ್ತುತಿಪಡಿಸುತ್ತೇವೆ ಇದನ್ನು ಸ್ಪಷ್ಟವಾಗಿ ನೋಡುವುದರಿಂದ ಯಾವ ರೀತಿಯಲ್ಲಿ ಪ್ರವಾದನೆಯ ಸರಪಣಿಗಳು ಅವಕ್ಕೆ ಹೊಂದಾಣಿಕೆ ಮತ್ತು ಅದನ್ನು ಅಳಿ ಅಳತೆ ಮಾಡುತ್ತವೆ ಎಂಬುದನ್ನು ಗಮನಿಸುವುದು ಸುಲಭ ಒಬ್ಬರು ಒಂದು ಮುಖ್ಯವಾದ ಅಂಶದಲ್ಲಿ ಮತ್ತೊಬ್ಬರು ಮತ್ತೊಂದರಲ್ಲಿ ಅದನ್ನು ಗುರುತಿಸುತ್ತಾರೆ ಅಂಥವರು ಇಷ್ಟನ್ನು ನೋಡುವಾಗ ಯಹುದ್ಯಾ ಮತ್ತು ಕ್ರೈಸ್ತ ಸ ಸಮಾನಾಂತರಿಗಳು ನಿಸ್ಸಂದೇಹವಾಗಿ ಇತರೆ ಎಲ್ಲವುಗಳನ್ನು ಸರಿಯಾದವುಗಳೆಂದು ಎಂದು ಶ್ರುತಪಡಿಸುತ್ತವೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ